ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ತುಂಬ ದಿನ ಆದಮೇಲೆ ವೀಡಿಯೋನ ಅಪ್ಲೋಡ್ ಮಾಡ್ತಾ ಇದ್ದೀನಿ. ಊರಿಗೆ ಹೋಗಿದ್ವಿ, ಹಂಗಾಗಿ ಈ ವೀಡಿಯೋಸೆಲ್ಲೇ ಅಪ್ಲೋಡ್ ಮಾಡೋಕ್ಕೆ ಇರಲಿಲ್ಲ. ಸ್ವಲ್ಪ ಕೆಲಸ ಇತ್ತು ಊರಲ್ಲಿ, ಹಾಗಾಗಿ ಊರಿಗೆ ಹೋಗಿದ್ವಿ. ಇದು ಬಂದು ನಮ್ಮ ಮನೆಯವ್ರ ಆಫೀಸಲ್ಲಿ ಕೊಟ್ಟಿದ್ರು ಒಂದು ಪಾಟ್ನ, ಚಿಕ್ಕದು, ತುಂಬ ಚೆನ್ನಾಗಿತ್ತು, ಪಿಂಗಾಣಿದು. ಇದಕ್ಕೆ ನಾನು ಒಂದು ಪ್ಲಾಂಟ್ನ ಹಾಕಿದ್ದೀನಿ, ಅದರ ಹೆಸರು ಏನು ಅಂತ ನನಗೂ ಗೊತ್ತಿಲ್ಲ. ಇವತ್ತು ನಾನು ಮಶ್ರೂಮ್ ಬಿರಿಯಾನಿನ ಮಾಡೋಣ ಅಂತ ಅಂದ್ಕೊಂಡಿದ್ದೀನಿ. ಮಶ್ರೂಮು ಮತ್ತು ಹಸಿ ತೊಗರಿಕಾಯಿ ಹಾಕ್ಬಿಟ್ಟು ಪಲಾವು ಅಲ್ವಾ ಬಿರಿಯಾನಿ ಯಾವುದಾದ್ರೂ ಅನ್ಬೋದು ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಹಸಿ ತೊಗರಿಕಾಳನ್ನ ನಾನು ಊರಿಂದ ತಂದಿದ್ದೆ, ತುಂಬಾ ಚೆನ್ನಾಗಿದ್ದು. ಎಳೆ ತೊಗರಿಕಾಳು ಅದು ಬಂದು ಸೇಮ್ ಬಟಾಣಿ ಥರನೇ ಇರುತ್ತೆ, ಸೇಮ್ ಬಟಾಣಿ ಥರನೇ ಫ್ಲೇವರು ಕೂಡ ಅಷ್ಟೇ ಚೆನ್ನಾಗಿರುತ್ತೆ. ಅದಕ್ಕೋಸ್ಕರ ನಾನು ಮಾಡೋಣ ಅಂತ ಮಾಡ್ತಾ ಇದ್ದೀನಿ. ಮಶ್ರೂಮ್ ತಂದಿದ್ದೆ ನಿನ್ನೆ, ತುಂಬ ದಿನ ಆದಮೇಲೆ ಮಶ್ರೂಮ್ ಪಲಾವನ್ನ ಮಾಡೋಣ ಅಂತ ರೆಡಿ ಮಾಡ್ತಾ ಇದ್ದೆ. ಇದು ಬಂದು ಫ್ರೈಡೇ ಮಾರ್ನಿಂಗು, ಮಾರ್ನಿಂಗಿಂದ ಈವ್ನಿಂಗ್ವರೆಗೂ ಲಾಗ್ನ ಮಾಡಿದ್ದೀನಿ. ನಿಮಗೆ ಈ ವಿಡಿಯೋ ಇಷ್ಟ ಆದರೆ ಒಂದು ಪ್ಲೀಸ್ ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋಸ ನೋಡಿ ಫ್ರೆಂಡ್ಸ್. ಮಶ್ರೂಮ್ ಮೇಲ್ಗಡೆ ಎಲ್ಲ ತೆಗಿತಾ ಇದ್ದೀನಿ, ಸ್ವಲ್ಪ ಗಲೀಜಿರುತ್ತಲ್ಲ ಅದನ್ನು ಮೇಲ್ಗಡೆ ಸಿಪ್ಪೆ ತೆಗಿತಾ ಇದ್ದೀನಿ. ಮಶ್ರೂಮ್ ಬಿರಿಯಾನಿ ಅಂತೂ ತುಂಬಾ ಚೆನ್ನಾಗಿರುತ್ತೆ. ಇದಕ್ಕೆ ಕ್ಯಾರೆಟು ಮತ್ತು ಆಲೂಗಡ್ಡೆ ಹಾಕಿದರೆ ಇನ್ನೂ ಚೆನ್ನಾಗಿರೋದು. ಆದರೆ ನಾನು ಬರೀ ಮಶ್ರೂಮು ಮತ್ತು ಹಸಿ ತೊಗರಿಕಾಳನ್ನ ಹಾಕಿ ಮಾಡ್ತಾ ಇದ್ದೀನಿ. ಅದರಲ್ಲೂ ಎಳೆ ತೊಗರಿಕಾಳನ್ನ ಹಾಕಬೇಕು, ಆವಾಗ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಬಂದು. ಇದು ನೋಡಿ, ಇವಾಗೆಲ್ಲ ಕ್ಲೀನ್ ಮಾಡಿದ್ದೀನಿ, ತುಂಬಾ ಚೆನ್ನಾಗಿತ್ತು ಮಶ್ರೂಮು. ಇವಾಗ ಒಗ್ಗರಣೆಗೆ ಒಂದು ಕುಕ್ಕರ್ನ ಬಿಸಿಗಿಟ್ಟಿದ್ದೆ, ಅದಕ್ಕೆ ಇವಾಗ ಆಯಿಲ್ನ ಹಾಕ್ತಾ ಇದ್ದೀನಿ. ಆಯಿಲ್ನ ಸ್ವಲ್ಪ ಜಾಸ್ತಿ ಹಾಕಿದರೆ ಪಲಾವು ಬಿರಿಯಾನಿ ಈ ಥರ ಐಟಮ್ ಮಾಡುವಾಗ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬಾ ಚೆನ್ನಾಗಿರುತ್ತೆ. ಎಣ್ಣೆನ ಕಡಿಮೆ ಹಾಕಿದರೆ ಅಷ್ಟು ಚೆನ್ನಾಗಿರಲ್ಲ, ಸ್ವಲ್ಪ ಜಾಸ್ತಿನೇ ಹಾಕ್ಬೇಕು. ನಾನು ಇಲ್ಲಿ 4 ಸ್ಪೂನು ಆಯಿಲ್ನ ಹಾಕ್ತಾ ಇದ್ದೀನಿ, ಹಾಗಾಗಿ ತುಂಬಾ ಚೆನ್ನಾಗಿ ಬರುತ್ತೆ ಪಲಾವು. ಇವಾಗ ಇದಕ್ಕೆ ನಾನು ಮಸಾಲೆ ಐಟಮ್ ಜಾಸ್ತಿ ಏನು ಹಾಕಲ್ಲ, ಸ್ವಲ್ಪ ಸ್ವಲ್ಪನೇ ಹಾಕ್ತಾ ಇದ್ದೀನಿ. ಒಂದೆರಡು ಮೆಣಸು, ಒಂದೆರಡು ಚಕ್ಕೆ, ಒಂದು ಮೊಗ್ಗು, ಆಮೇಲೆ ಒಂದೆರಡು ಲವಂಗನ ಹಾಕ್ತಾಯಿದ್ದೀನಿ. ಜಾಸ್ತಿ ಹಾಕಲ್ಲ, ಯಾಕೆಂದ್ರೆ ನನ್ನ ಮಗ ತಿನ್ನಬೇಕಲ್ಲ, ಖಾರ ಆದರೆ ತಿನ್ನಲ್ಲ ಅವನು. ಅದಕ್ಕಾಗಿ ಸ್ವಲ್ಪ ಮಸಾಲೆ ಐಟಮ್ ಎಲ್ಲನೂ ಸ್ವಲ್ಪ ಸ್ವಲ್ಪನೇ ಕಡಿಮೆನೇ ಹಾಕ್ತಾಯಿದ್ದೀನಿ. ಒಂದು ಹಸಿ ಮೆಣಸಿನ್ಕಾಯಿನ ಹಾಕಿದ್ದೀನಿ, ಆಮೇಲೆ ಇವಾಗ ಅದಕ್ಕೆ ಈರುಳ್ಳಿನ ಹಾಕಿದ್ದೀನಿ. ಈರುಳ್ಳಿನ ಸ್ವಲ್ಪನ ಜಾಸ್ತಿನೇ ಹಾಕಿದ್ರೆ ತುಂಬ ಚೆನ್ನಾಗಿರುತ್ತೆ. ಈರುಳ್ಳಿ ಫ್ರೈ ಆದಮೇಲೆ ಟೊಮೊಟೊ ಹಾಕ್ತಾ ಇದ್ದೀನಿ, ಟೊಮೊಟೊನೂ ಅಷ್ಟೇ ಸ್ವಲ್ಪ ಜಾಸ್ತಿ ಹಾಕಿದರೆ ತುಂಬ ಚೆನ್ನಾಗಿ ಬರುತ್ತೆ. ಇವಾಗ ಇದು ಫ್ರೈ ಆದಮೇಲೆ ಇದಕ್ಕೆ ಸ್ವಲ್ಪ ಅರಿಶಿನನ ಹಾಕ್ತಾಯಿದ್ದೀನಿ. ಅರಿಶಿನ ಹಾಕಿದರೆ ಟೊಮೊಟೊ ಬೇಗ ಫ್ರೈ ಆಗುತ್ತೆ, ತುಂಬಾ ಚೆನ್ನಾಗೂ ಇರುತ್ತೆ. ಇದು ಬಂದು ಸ್ಟೀಲ್ದು ಕುಕ್ಕರ್ ಆಗಿರೋದ್ರಿಂದ ಇದಕ್ಕೆ ಸ್ಟೀಲ್ದು ಸ್ಪ್ಯಾಚುಲನ್ನು ಬಳಸಬಾರ್ದು, ವುಡ್ಡಿಂದೇ ಬಳಸಬೇಕು. ಆ ಸ್ಟೀಲ್ದು ಬಳಸಿದರೆ ಸ್ವಲ್ಪ ಡ್ಯಾಮೇಜ್ ಆಗೋಂಥ ಚಾನ್ಸ್ ಇರುತ್ತೆ, ಹಾಗಾಗಿ ನಾನು ಇದಕ್ಕೆ ವುಡ್ಡಿಂದೇ ಬಳಸ್ತಾ ಇದ್ದೀನಿ. ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನು ನಾನು ಮನೆಯಲ್ಲೇ ರೆಡಿ ಮಾಡ್ತೀನಿ ಕುಟಾಣಿನಲ್ಲಿ. ಈಗ ಅದಕ್ಕೆ ಸ್ವಲ್ಪ ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಆ್ಯಡ್ ಮಾಡ್ತಾ ಇದ್ದೀನಿ. ನನ್ನ ಮಗನಿಗೆ ಪಲಾವ್ ಅಂದರೆ ತುಂಬಾ ಇಷ್ಟ ಅವನಿಗೆ, ಹಾಗಾಗಿ ಈ ಪಲಾವನ್ನ ಮಾಡ್ತಾ ಇದ್ದೆ ಅವನಿಗೋಸ್ಕರನೇ. ಹಾಗಾಗಿ ಸ್ವಲ್ಪ ನಾನು ಖಾರ ಎಲ್ಲನೂ ಸ್ವಲ್ಪ ಮೀಡಿಯಮ್ಮಾಗೆ ಇದ್ದೀನಿ, ನಿಮಗೆ ಬೇಕು ಅಂದರೆ ಜಾಸ್ತಿನೇ ಹಾಕ್ಬೋದು. ಮಕ್ಕಳು ತಿನ್ನುವಾಗ ಆದಷ್ಟು ಖಾರನ ಕಡಿಮೆ ಹಾಕಿ ಅಂತಲೇ ಹೇಳ್ತೀನಿ, ಯಾಕೆಂದರೆ ಅವರಿಗೆ ಅಂತ ಮಾಡ್ತಿರುವಾಗ ನಾವು ಜಾಸ್ತಿ ಖಾರ ಹಾಕಿದರೆ ಅವ್ರು ತಿನ್ನೋದು ಇಲ್ಲ. ಹಾಗಾಗಿ ಸ್ವಲ್ಪ ಖಾರ ಎಲ್ಲನೂ ನಾನು ಕಡಿಮೆನೇ ಹಾಕಿ ಫ್ರೈ ಮಾಡ್ತಾ ಇದ್ದೀನಿ. ನೋಡಿ, ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಎಲ್ಲ ಫ್ರೈ ಆಗಿದೆ ನೀಟಾಗಿ. ಎಲ್ಲರೂ ಮಾಡೋ ರೀತಿಯಲ್ಲೇ ಮಾಡಿದ್ದೀನಿ ಪಲಾವ, ನಾನೇನು ಡಿಫ್ರೆಂಟಾಗಿ ಏನು ಮಾಡಿಲ್ಲ. ಆದರೆ ನಾನು ಬಟಾಣಿನ ಹಾಕೋದು ಬದಲಿಗೆ ನೋಡಿ ತೊಗರಿಕಾಳನ್ನ ಹಾಕಿದ್ದೀನಿ, ಎಷ್ಟು ಚೆನ್ನಾಗಿದೆ ನೋಡಿ. ತೊಗರಿಕಾಳು ಸೇಮ್ ಬಟಾಣಿ ಥರನೇ ಕಾಣಿಸ್ತಾ ಇದೆ, ಏನೂ ಡಿಫ್ರೆನ್ಸ್ ಇಲ್ಲ. ಮಾಡಿದರೂ ಅಷ್ಟೇ, ಟೇಸ್ಟ್ ವೈಸು ಅಷ್ಟೇ, ತುಂಬಾ ಚೆನ್ನಾಗಿತ್ತು ಪಲಾವು. ಇವಾಗ ಇದಕ್ಕೆ ಮಶ್ರೂಮ್ನ ಹಾಕ್ತಾಯಿದ್ದೀನಿ. ಸ್ವಲ್ಪ ಮಸಾಲೆಯಲ್ಲಿ ಮಶ್ರೂಮ್ನ ಫ್ರೈ ಮಾಡಬೇಕು, ಏನಕ್ಕೆಂದರೆ ಮಶ್ರೂಮ್ ಸ್ವಲ್ಪ ನೀರಿನಂಶ ಜಾಸ್ತಿ ಇರೋದ್ರಿಂದ ಮಸಾಲೆಗೆ ಹಾಕಿ 1-5 ನಿಮಿಷ ಫ್ರೈ ಮಾಡಿದರೆ ಸರಿ ಹೋಗುತ್ತೆ. ಇದಕ್ಕೆ ನಾನು ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ ಎಲ್ಲನೂ ಆ್ಯಡ್ ಮಾಡಿದ್ದೀನಿ. ಮಸಾಲೆ ಎಲ್ಲನೂ ಹಾಕಿರೋಂಥ ಕ್ಲಿಪ್ ಒಂದು ಮಿಸ್ ಆಗಿದೆ. ಇದಕ್ಕೆ ನಾನು ಮೀಡಿಯಮ್ಮಾಗಿ ಗರಂ ಮಸಾಲ, ಸ್ವಲ್ಪ ಖಾರದ ಪುಡಿ, ಹಾಗೆ ಸ್ವಲ್ಪ ಚಕ್ಕೆ ಪುಡಿ ಮತ್ತು ಸ್ವಲ್ಪ ಜೀರಿಗೆ ಪುಡಿನ ಹಾಕಿದ್ದೀನಿ. ಜಾಸ್ತಿ ಏನೋ ಯಾವುದನ್ನು ಕೂಡ ಹಾಕಿಲ್ಲ. ಹಾಕಿ 1-5 ನಿಮಿಷ ಫ್ರೈ ಮಾಡಿದರೆ ನೀಟಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ ಮಶ್ರೂಮು. ಅದು ನೀರಿನಂಶ ಜಾಸ್ತಿ ಇರೋದ್ರಿಂದ ಮಶ್ರೂಮು ಮಸಾಲೆ ಹಿಡಿಯಲ್ಲ, ಹಾಗಾಗಿ ಮಸಾಲೆ ಒಳಗಡೆ ಹಾಕಿ ನೀಟಾಗಿ ಫ್ರೈ ಮಾಡಿದರೆ ನೋಡಿ ಈ ರೀತಿ
ನೀಟಾಗಿ ಮಸಾಲೆ ಎಲ್ಲ ಹಿಡಿಯುತ್ತೆ, ತುಂಬ ಚೆನ್ನಾಗಿರುತ್ತೆ ಟೇಸ್ಟು. ಅಷ್ಟೇ ತಿನ್ನುವಾಗ ಮಶ್ರೂಮು ಸಪ್ಪೆ ಸಪ್ಪೆ ಅನಿಸಲ್ಲ. ಇವಾಗ ಇದಕ್ಕೆ ನಾನು ತೊಗರಿಕಾಳನ್ನ ಹಾಕ್ತಾಯಿದ್ದೀನಿ. ತೊಗರಿಕಾಳಂತೂ ನೋಡೋದಕ್ಕೆ ಬಟಾಣಿ ಥರನೇ ಕಾಣುತ್ತೆ, ಅದರಲ್ಲೂ ಎಳೆ ತೊಗರಿಕಾಳಾಗಿರೋದ್ರಿಂದ ತುಂಬಾ ಚೆನ್ನಾಗಿತ್ತು. ಬಲ್ತಿರೋದು ಹಾಕ್ಬಾರ್ದು, ಬಲ್ತಿರೋದು ಹಾಕಿದರೆ ತಿನ್ನುವಾಗ ಅದು ನಮಗೆ ತೊಗರಿಕಾಳು ಅಂತ ಗೊತ್ತಾಗುತ್ತೆ, ಆದರೆ ಎಳೆಯದು ಹಾಕಿದರೆ ಅದು ತೊಗರಿಕಾಳು ಅಂತ ಗೊತ್ತಾಗೋದಿಲ್ಲ. ಸೇಮ್ ಬಟಾಣಿ ಥರನೇ ಫ್ಲೇವರ್ ಬರ್ತಾ ಇರುತ್ತೆ, ತಿನ್ನುವಾಗಲೂ ಅಷ್ಟೇ ಬಟಾಣಿನ ತಿಂತಾ ಇದ್ದೀವೇನೋ ಅಂತಲೇ ಅನಿಸೋದು. ಹಾಗಾಗಿ ಆದಷ್ಟು ಎಳೆಯದನ್ನ ತೊಗೊಳ್ಳಿ, ಬಲ್ತಿರೋದನ್ನ ತೊಗೊಬಿಡಿ. ಇವಾಗ ನಾನು ಅಕ್ಕಿನ ಒಂದು 5 ನಿಮಿಷ ತೊಳೆದು ನೆನೆಸಿಟ್ಟಿದ್ದೆ, ಇವಾಗ ನಾನು ಹಾಕ್ತಾಯಿದ್ದೀನಿ. ಇದನ್ನು ಅಷ್ಟೇ ಮಸಾಲೆಗೆ ಹಾಕಿನೇ ಮಿಕ್ಸ್ ಮಾಡ್ತಾಯಿದ್ದೀನಿ. ನಾನು ನೀರು ಹಾಕಿ ಆಮೇಲೆ ಹಾಕಲ್ಲ, ನಾನು ಈ ರೀತಿಯೇ ಮಾಡೋದು. ಏನಕ್ಕೆ ಅಂದರೆ ರೈಸ್ ಬಂದು ಉದುದ್ರಾಗಿ ಬರುತ್ತೆ ಅಂತ ಈ ಥರನೇ ಮಾಡ್ತಾಯಿದ್ದೀನಿ. ಕೆಲವರು ಅದಕ್ಕೆ ಫಸ್ಟು ನೀರು ಹಾಕಿ ನೀರು ಕುದ್ದ ಮೇಲೆ ಅಕ್ಕಿನ ಹಾಕ್ತಾರೆ, ನಾನು ಆ ಥರ ಮಾಡಲ್ಲ. ನಾನು ಯಾವಾಗ ಮಾಡೋದಿದ್ರು ಇದೇ ರೀತಿಯೇ ಮಾಡೋದು, ಮಸಾಲೆ ಒಳಗಡೆಗೆ ಅಕ್ಕಿ ಹಾಕಿ ಒಂದು 5 ನಿಮಿಷ ಚೆನ್ನಾಗಿ ಫ್ರೈ ಮಾಡಿದಮೇಲೆ ಹಾಕ್ತೀನಿ. ಇವಾಗ ಇದಕ್ಕೆ ಕೊತ್ತಂಬರಿನ ಹಾಕ್ತಾಯಿದ್ದೀನಿ. ನಿಮಗೆ ಯಾವ ರೀತಿ ಮಾಡಬೇಕು ಅನಿಸುತ್ತೆ ಅದೇ ರೀತಿಯೇ ಮಾಡಿ. ನಾನು ಮಾಡೋದು ಇದೇ ಥರನೇ, ನಾನು ಯಾವಾಗಲೂ ಮಾಡೋದು ಇದೇ ರೀತಿಯೇ, ಹಾಗಾಗಿ ನಾನು ಇದೇ ಥರನೇ ತೋರಿಸ್ತಾ ಇದ್ದೀನಿ. ಇವಾಗ ನೋಡಿ ನೀಟಾಗಿ ಎಲ್ಲನೂ ಹಾಕ್ಬಿಟ್ಟು ಮಿಕ್ಸ್ ಮಾಡ್ತಾಯಿದ್ದೀನಿ. ಇವಾಗ ಇದಕ್ಕೆ ನಮಗೆ ಉಪ್ಪು ಮತ್ತು ಖಾರ ಏನಾದರೂ ಕಡಿಮೆ ಅಂತ ಅನಿಸಿದರೆ ಇವಾಗ ಹಾಕಿ ನೀಟಾಗಿ ಮಿಕ್ಸ್ ಮಾಡ್ಬೋದು. ಈಗ ನಾನು ನೀರನ್ನ ಹಾಕ್ತಿದ್ದೀನಿ. ನಾನಿಲ್ಲಿ 1.5 ಕಪ್ಪಷ್ಟು ಅಕ್ಕಿ ತಗೊಂಡಿದ್ದೆ, ಹಾಗಾಗಿ 3 ಕಪ್ಪಷ್ಟು ನೀರನ್ನ ಹಾಕ್ತಾಯಿದ್ದೀನಿ. ನೀರನ್ನ ಇನ್ನೂ 1/2 ಲೋಟ ಹಾಕಿದರೂ ಕೂಡ ಸರಿ ಹೋಗುತ್ತೆ, ಆದರೆ ಇಲ್ಲಿ ಪಲಾವು ನೀಟಾಗಿ ಬರಲ್ಲ, ಇಲ್ಲಾಂದರೆ ಉದುದ್ರಾಗಿ ಬರಲ್ಲ ನೀರು ಸ್ವಲ್ಪ ಜಾಸ್ತಿ ಆದರೆ. ಹಾಗಾಗಿ ನಾನು ಕರೆಕ್ಟ್ ಮೆಜರ್ಮೆಂಟಲ್ಲೇ ನೀರನ್ನ ಹಾಕ್ತಾಯಿದ್ದೀನಿ. ಇವಾಗ ನೋಡಿ ಎಲ್ಲ ಆಗಿದೆ, ಇವಾಗ ಇದಕ್ಕೆ ಕ್ಯಾಪ್ ಹಾಕಿದರೆ ಮುಗಿಯುತ್ತೆ. ಇವಾಗ ನೋಡಿ 1 ವಿಷಲ್ ಬರ್ಸಿದ್ರೆ ಸಾಕು, ಯಾಕೆಂದರೆ ಕಾಳೆಲ್ಲ ಎಳೆದಿರೋದ್ರಿಂದ 1 ವಿಷಲ್ ಹಾಕಿದರೆ ಸಾಕು, ತುಂಬಾ ಬೇಗನೆ ರೈಸು ರೆಡಿಯಾಗುತ್ತೆ. ಎಷ್ಟು ಚೆನ್ನಾಗಿ ಬಂದಿತ್ತಪ್ಪ ಅಂದರೆ ಉದುದ್ರಾಗಿ ಅಷ್ಟು ಚೆನ್ನಾಗಿ ಬಂದಿತ್ತು, ಮತ್ತು ಆಯಿಲ್ನ ಜಾಸ್ತಿ ಹಾಕಿರೋದ್ರಿಂದ ತುಂಬಾ ಚೆನ್ನಾಗಿ ಬಂದಿತ್ತು ಪಲಾವ್ ಅಂತೂ. ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಅಂತ. ಸೇಮ್ ಬಟಾಣಿ ಹಾಕಿ ಮಾಡ್ತೀವಲ್ಲ ಅದೇ ರೀತಿಯೇ ಇತ್ತು ಫ್ಲೇವರ್, ಮತ್ತು ಟೇಸ್ಟ್ ಅಂತೂ ಅದೇ ಥರನೇ ಇತ್ತು, ಉದುದ್ರಾಗಿನೇ ಇತ್ತು. ಇವಾಗ ನೋಡಿ ಇದು ಹಾಕಿದ್ದೀನಿ ನನ್ನ ಮಗಂಗೆ ಅಂತ ರೆಡಿ ಮಾಡಿದ್ದೀನಿ. ಇದಕ್ಕೆ ತುಪ್ಪನ ಹಾಕಿದರೆ ತುಂಬ ಅಂದರೆ ತುಂಬಾ ಚೆನ್ನಾಗಿರುತ್ತೆ ಟೇಸ್ಟ್ ಅಂತೂ. ನನ್ನ ಮಗಂಗೆ ನಾನು ತುಪ್ಪ ಹಾಕಿನೇ ತಿನ್ನಿಸೋದು, ಹಾಗಾಗಿ ಖಾರ ಸ್ವಲ್ಪ ಜಾಸ್ತಿ ಆದರೂ ಕೂಡ ತುಪ್ಪ ಹಾಕಿದರೆ ಕರೆಕ್ಟಾಗುತ್ತೆ. ನೋಡ್ತಾ ಇರ್ಬೋದು ಪಲಾವು ಎಷ್ಟು ಉದುದ್ರಾಗಿ ಬಂದಿದೆ ಅಂತ ನೋಡಿ. ಅದು ಬಟಾಣಿ ಥರನೇ ಕಾಣಿಸ್ತಾ ಇದೆ, ಆದರೆ ಅದು ಬಟಾಣಿ ಅಲ್ಲ ತೊಗರಿಕಾಳು. ನೀವು ಒಂದ್ಸಲ ತೊಗರಿಕಾಳನ್ನ ಹಾಕಿ ಪಲಾವ್ ಮಾಡಿ ಟ್ರೈ ಮಾಡಿ ಬಟಾಣಿ ಬದಲಿಗೆ. ಇವಾಗೆಲ್ಲ ತೊಗರಿಕಾಳು ಸೀಸನ್ ಅಲ್ವಾ, ಹಾಗಾಗಿ ತುಂಬಾ ಚೆನ್ನಾಗಿರುತ್ತೆ. ನಾನು ಊರಿಂದ ತಂದಿದ್ದೆ ತೊಗರಿಕಾಳನ್ನ, ನಮ್ಮಮ್ಮ ಕೊಟ್ಟು ಕಳಿಸಿದ್ರು. ಊರಿಗೆ ಹೋಗಿದ್ವಲ್ಲ, 1-10 ಡೇಸ್ ಇರಲಿಲ್ಲ, ಹಾಗಾಗಿ ಗಿಡಗಳಿಗೆಲ್ಲ ನೀರು ಹಾಕೋಣ ಅಂತ ಸ್ವಲ್ಪ ತೊಳೆದಿದ್ದು ನೀರಿತ್ತು, ಹಾಗಾಗಿ ನೀರು ಹಾಕೋಣ ಅಂತ ಬಂದೆ. ಇದು ನೋಡಿ ವಿಳ್ಯದೆಲೆ ನಮ್ಮಮ್ಮ ಊರಿಂದ ಪಾಟಲ್ಲಿ ರೆಡಿ ಮಾಡಿನೇ ಕೊಟ್ಟಿದ್ರು, ತುಂಬಾ ಚೆನ್ನಾಗಿ ಬಂದಿತ್ತು. ನಾವು ತಂದು ಪಾಟಿಗೆ ದೊಡ್ಡ ಪಾಟಿಗೆ ಹಾಕಿ ರೆಡಿ ಮಾಡಿದ್ಮೇಲೆ ಚೆನ್ನಾಗಿ ಚಿಕ್ಕಿದೆ, ಎಲ್ಲ ಕಡೆ ಗಿಡ ತುಂಬಾ ಚೆನ್ನಾಗಿ ಹೊಡೆದಿದೆ. ಇದು ಬಂದು ಮೆಣಸಿನ ಗಿಡ, ಮೆಣಸಿನ ಗಿಡನೂ ಅಷ್ಟೇ ತುಂಬ ಚೆನ್ನಾಗಿದೆ, ಕಾಳು ಮೆಣಸಿನ ಗಿಡ ಅದು. ಇದು ತುಳಸಿ ಗಿಡ, ತುಳಸಿ ಸ್ವಲ್ಪ ನೀರಿಲ್ದಲೇ ಬಾಡಿದೆ. ಇದೆಲ್ಲ ಬಂದು ಜಾಸ್ತಿ ಬಿಸಿಲಿರಲ್ವಲ್ಲ, ಬಿಸಿಲು ಬೇಕಿಲ್ಲ ಇದಕ್ಕೆಲ್ಲ, ಇಂಡೋರ್ ಪ್ಲ್ಯಾಂಟು ಅದೇ ಥರನೂ ಕೂಡ ಇರುತ್ತೆ. ಮನಿ ಪ್ಲ್ಯಾಂಟಿಗೂ ಅಷ್ಟೇ, ಮೆಣಸಿನ ಗಿಡಕ್ಕೂ ಅಷ್ಟೇ, ಇದಕ್ಕೆಲ್ಲ ಜಾಸ್ತಿ ಬಿಸಿಲು ಬೇಕಿರಲ್ಲ, ಹಾಗಾಗಿ ಒಳಗಡೆ ಇಟ್ಟಿದ್ವಿ. ಹಾಗಾಗಿ ಏನೂ ಆಗಿಲ್ಲ, ತುಂಬ ಚೆನ್ನಾಗಿತ್ತು. ತುಳಸಿನ ಒಳಗಡೆ ಇಡೋಕ್ಕಾಗಲ್ಲ, ಒಳಗಡೆ ಇಟ್ಟಿದರೆ ಅದು ಎಲ್ಲ ಹಾಳಾಗುತ್ತೆ ಗಿಡ, ಹಾಗಾಗಿ ಅದನ್ನು ಹೊರಗಡೆನೇ ಇಟ್ಟು ಹೋಗಿದ್ವಿ. ತುಂಬ ಚೆನ್ನಾಗಿದ್ದು ಗಿಡಗಳೆಲ್ಲ, ವಿಳ್ಯದೆಲೆ ಗಿಡನೂ ಅಷ್ಟೇ. ವಿಳ್ಯದೆಲೆ ಗಿಡಕ್ಕೆ ತುಂಬ ಚೆನ್ನಾಗಿ ಬರಬೇಕು ಅಂದರೆ ಅದಕ್ಕೆ ಸಗಣಿ ಗೊಬ್ಬರನ ಹಾಕಬೇಕು. ನಮ್ಮನೆಯವರು ಊರಿಂದ ನಾವು ತಂದಿದ್ದು ಅವರೆಕಾಳು, ಅದರದ್ದು ಸಿಪ್ಪೆ ಎಲ್ಲನೂ ಸುಳಿದ್ಬಿಟ್ಟು ಗಿಡದೊಳಕ್ಕೆ ತುಂಬಿದರು, ಗೊಬ್ಬರ ಆಗುತ್ತೆ ಚೆನ್ನಾಗಿ ಗಿಡಗಳು ಬರ್ತವೆ ಅಂತ. ಇದನ್ನು ಬಾಲ್ಕನಿ ಎಲ್ಲ ಗಲೀಜಾಗಿತ್ತು ಅಂತ ತೊಳಿತಾ ಇದ್ದೆ. ಈಗ ಬ್ಯಾಕ್ ಸೈಡು ಅಷ್ಟೇ, ಬಾಲ್ಕನಿ ಅಲ್ಲೂ ಕೂಡ ತುಂಬಾ ಗಲೀಜಾಗಿತ್ತು, ಅದನ್ನು ಕೂಡ ಕ್ಲೀನ್ ಮಾಡ್ತಾ ಇದ್ದೆ. ಇಲ್ಲಿ ಬಟ್ಟೆ ಒಣಗಾಕೋದಕ್ಕೆಲ್ಲ ಜಾಗ ಇದೆ ಸ್ವಲ್ಪ, ಹಾಗಾಗಿ ಇಲ್ಲೂ ಕೂಡ ಗಲೀಜಾಗಿತ್ತು ಅಂತ ಕ್ಲೀನ್ ಮಾಡ್ತಾ ಇದ್ದೆ. ನಮ್ಮನೇಲಿ ಲಿಫ್ಟನ್ನು ಹಾಕಿಸ್ತಿದ್ರು ಓನರು, ಹಾಗಾಗಿ ಅದರದ್ದು ಧೂಳೆಲ್ಲ ಬರ್ತಾ ಇತ್ತು. ಎಷ್ಟು ಕ್ಲೀನ್ ಮಾಡಿದ್ರು ಕೂಡ ಧೂಳು ಬರ್ತಾನೇ ಇರುತ್ತೆ, ಏಕೆಂದರೆ ಸಿಮೆಂಟ್ ಕೆಲಸ ಅಲ್ವಾ. ಇದು ನೋಡಿ, ಇದು ಮಣ್ಣನ್ನ ಇಲ್ಲೇ ಬೆಂಗಳೂರಲ್ಲಿ ತಂದಿದ್ವಿ ಪಾಟಿಗೆ ಹಾಕೋಕ್ಕೆ ಅಂತ, ಅದು 1 ಚೀಲ ಮಣ್ಣಿಗೆ 100 ರೂಪಾಯಿ ಕೊಟ್ಟು ತಂದಿದ್ವಿ. ಎಸಿಯಂಗಿಲ್ಲ ಅಲ್ವಾ, ದುಡ್ಡು ಕೊಟ್ಟು ತಂದಿರೋದು ಅಂತ ಮಿಕ್ಕಿರೋದನ್ನ ಅಲ್ಲೇ ಇಟ್ಟಿದ್ದೀನಿ ಸೈಡಲ್ಲಿ. ನೋಡಿ ಲಿಫ್ಟ್ ಎಲ್ಲನೂ ಮಾಡೋದಕ್ಕೆ ಅಂತ ರೆಡಿ ಮಾಡಿಸ್ತಿದ್ದೀನಿ.
ನಮ್ಮದೇ ಮುಂದೆ ಎಷ್ಟೊಂದು ಗಲೀಜು ಇದೆ ಅಂದರೆ ಸಲ ಕ್ಲೀನ್ ಮಾಡಿದ್ರು ಮನೆ ಒಳಗಡೆ ಧೂಳು ಬರ್ತಾನೇ ಇರುತ್ತೆ. ಸಣ್ಣ ಸಣ್ಣ ಧೂಳು ಸಿಮೆಂಟ್ ಇದೆ ನೋಡಿದ್ರಲ್ಲ ಫ್ರೆಂಡ್ಸ್. ಇವತ್ತಿನ ವಿಡಿಯೋ ಬಂದು ಸ್ವಲ್ಪ ಸಿಂಪಲ್ ಆಗಿನೇ ಮಾಡಿದ್ದೆ. ಓಕೆ ಫ್ರೆಂಡ್ಸ್, ಇವತ್ತಿನ ವಿಡಿಯೋ ಇಷ್ಟೇ. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಓಕೆ ಬಾಯ್ ಫ್ರೆಂಡ್ಸ್. ಲಿಫ್ಟ್ ಮಾಡ್ತಾರೆ.